ಇಂದು ನಾನು ಸ್ವಾದಿಷ್ಟವಾದ ಚಿಕನ್ 65 ಮಾಡ್ತಾ ಇದ್ದೇನೆ. ಈ ಚಿಕನ್ 65 ತುಂಬ ಸ್ಪೈಸಿ ಆಗಿದ್ದು ಇದನ್ನು ಸ್ಟಾರ್ಟರ್ ಅಥವಾ ಸ್ನ್ಯಾಕ್ಸ್ಗಾಗಿ ಸೇವಿಸ್ಕೋಬಹುದು. ಈ ಚಿಕನ್ 65 ಎಂಬ ಹೆಸರು ಹೇಗೆ ಬಂತೆಂದರೆ, ಈಗಿನ ಚೆನ್ನೈ ಅಂದರೆ ಆಗಿನ ಮದ್ರಾಸಿನಲ್ಲಿ ಬುಹಾರಿಸ್ ಹೋಟೆಲ್ನವರು 1965 ಅಂದರೆ 1965ರಲ್ಲಿ 65 ದಿನದ ಕೋಳಿಗಳನ್ನು ಕತ್ತರಿಸಿ 65 ಪೀಸಸ್ ಮಾಡಿ 65 ಚಿಕ್ಕ ಮೆಣಸಿನ ಕಾಳುಗಳನ್ನು ಬಳಸಿಕೊಂಡು ಈ ಒಂದು ಖಾದ್ಯ ಮಾಡಿ ಅದನ್ನು ಚಿಕನ್ 65 ಎಂದು ಕರೆದರು ಎಂಬ ಪ್ರತೀತಿ ಇದೆ. ಹಾಗಾದರೆ ಬನ್ನಿ, ಈ ಚಿಕನ್ 65 ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ, ಚಿಕನ್ 65 ಮಾಡೋ ವಿಧಾನ ನೋಡ್ಕೊಳ್ಳೋಣ. 1/2 kg ಬೋನ್ಲೆಸ್ ಚಿಕನ್ನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 tbsp ಅಚ್ಚ ಖಾರದ ಪುಡಿ, 1/2 tbsp ಅರಿಶಿನ ಪುಡಿ, 1/2 tbsp ಪೆಪ್ಪರ್ ಪೌಡ್ರು, 1/2 tbsp ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ 1 tbsp ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 1/2 holes ನಿಂಬೆಹಣ್ಣಿನ ರಸ. ಇದಿಷ್ಟನ್ನ ನಾವು ಮೊದಲು ಕಲಸ್ಕೋಬೇಕು, ಯಾಕಂದರೆ ಎಲ್ಲ ಚಿಕನ್ ಪೀಸಸ್ಗೂ ನೀಟಾಗಿ ಹತ್ತುತ್ತೆ ಮಸಾಲೆ. ಹಾಗಾಗಿ ನಾವು ಇಷ್ಟನ್ನ ಮೊದಲು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಉಳಿದಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನಾನು 3 tbsp ಅಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ 1 tbsp ಅಷ್ಟು ನಾನು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ 2-3 tbsp ಅಷ್ಟು ಮೊಸರು, 1 ಮೊಟ್ಟೆ. ಮೊಸರು, ನಿಂಬೆಹಣ್ಣು ಎರಡೆರಡು. ಏನಕ್ಕಂದರೆ ಇದು ಸ್ವಲ್ಪ ಸ್ಪೈಸಿಯಾಗಿರೋದ್ರಿಂದ ಹುಳಿನೂ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೊಸರು ಹಾಕ್ಕೋಬೇಕು, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು 1 hourವರೆಗೂ ಇದು ಹೀಗೇ ಇಟ್ಬಿಡಬೇಕು. ಈಗ ನೋಡಿ, 1 hour ಆಗಿದೆ. ಟೈಮ್ ಇಲ್ಲ ಅಂದರೆ 1/2 ಗಂಟೆನೂ ಸಾಕಾಗುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಕಾಯಿಸ್ಕೋಬೇಕು. ಅದು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಎಣ್ಣೆ. ಇದು ಚಿಕನ್ ಅಷ್ಟು ಬೇಗ ಬೇಯಲ್ಲ, ಹಾಗಾಗಿ ನಾವು ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಮಿನಿಮಮ್ ಆದರೂ 12-15 ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗಾದರೆ ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಫ್ರೈ ಆಗಿರೋ ಕಲರ್ ಬರುತ್ತೆ, ಒಳಗಡೆ ಚಿಕನ್ ಪೀಸಸ್ಸು ಹಸಿ ಹಸಿಯಾಗೇ ಇರುತ್ತೆ. ನೋಡಿ, ನಾನೀಗ ಮಿನಿಮಮ್ 14 ನಿಮಿಷ ನಾನು ಇದನ್ನು ಫ್ರೈ ಮಾಡಿದ್ದೀನಿ ಲೋ ಫ್ಲೇಮಲ್ಲೇ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಕಬಾಬ್ ಥರ ಕೂಡ ತಿನ್ಬೋದು, ಸೇಮ್ ಕಬಾಬ್ ಇದೇ ಥರ ಮಾಡೋದು. ಇದಕ್ಕೆ ನಾವು ಚಿಕನ್ 65 ಮಾಡಬೇಕಾದ್ರೆ ಒಂದು ನಾವು ಇದಕ್ಕೆ ಸಾಸ್ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, 1 tbsp ಅಷ್ಟು ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ನಾನು ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ನಾನೀಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ 2 tbsp. ಚಿಲ್ಲಿ ಸಾಸ್ ಆದರೆ ಇದಕ್ಕೆ ಖಾರದ ಪುಡಿ ಏನು ಹಾಕಬೇಕಾಗಿಲ್ಲ. ಟೊಮೆಟೊ ಕೆಚಪ್ಪು 2 tbsp ಅಷ್ಟು ಇದೆ. 1 tbsp ಅಷ್ಟು ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದು 65ಗೆ ಮಾಡ್ಕೊಳ್ಳೋ ಸಾಸ್ ಇದು. ಇದಕ್ಕೆ ನಾನು 1/2 tbsp ಅಷ್ಟು ಪೆಪ್ಪರ್ ಪೌಡ್ರು, 1/2 tbsp ಅಷ್ಟು ಅಚ್ಚ ಖಾರದ ಪುಡಿ. ಚಿಲ್ಲಿ ಸಾಸ್ ಆದರೆ ಅಚ್ಚ ಖಾರದ ಪುಡಿ ಇಲ್ಲೇನು ಹಾಕೋಬೇಕಾಗಿಲ್ಲ, ಚಿಲ್ಲಿ ಸಾಸೇ ಸಾಕಾಗತ್ತೆ. ಈಗ ಫ್ರೈ ಮಾಡಿಟ್ಕೊಂಡಿರೋ ಚಿಕನ್ ಪೀಸಸ್ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು 1-2 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು, ಯಾಕಂದರೆ ಸಾಸ್ ಎಲ್ಲ ಚಿಕನ್ಗೂ ಅದು ಹತ್ತೋ ಥರ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಈಗ ಚಿಕನ್ 65 ರೆಡಿ ಆಯಿತು. ಟೇಸ್ಟು ಸೂಪರ್ ಆಗಿರುತ್ತೆ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಿಕನ್ 65 ಮಾಡಲು ಬೇಕಾಗುವ ಸಾಮಗ್ರಿಗಳು ಇದಿಷ್ಟು ಮ್ಯಾರಿನೇಟ್ ಮಾಡೋದಕ್ಕೆ, ಇದಿಷ್ಟು ಒಗ್ಗರಣೆ ಮಾಡೋದಕ್ಕೆ ಬೇಕಾಗುತ್ತೆ, ಕರಿಯಲು ಎಣ್ಣೆ ಬೇಕಾಗುತ್ತೆ. 1/2 kg ಬೋನ್ಲೆಸ್ ಚಿಕನ್ನು, 3 tbsp ಕಾರ್ನ್ ಫ್ಲೋರು,
ಒನ್ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಒನ್ ಟೇಬಲ್ ಸ್ಪೂನು ಮೈದಾ ಹಿಟ್ಟು, ಒಂದು ಮೊಟ್ಟೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನಕಾಯಿ, ಸೋಯಾ ಸಾಸು ಒನ್ ಟೇಬಲ್ ಸ್ಪೂನು, ಟೊಮೆಟೊ ಕೆಚಪ್ಪು ಎರಡು ಟೇಬಲ್ ಸ್ಪೂನು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಅರ್ಧ ಹೋಳು ನಿಂಬೆಹಣ್ಣು, ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.